ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಭಾರತ ಸಂವಿಧಾನ ಪೊಲಿಟಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಲೇ ಇರ್ತಾರೆ ಈ ಟಾಪಿಕ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈ ಟಾಪಿಕ್ಕನ್ನು ಹೊರತುಪಡಿಸಿದರೆ ನಾವು ಯಾವುದೇ ಎಕ್ಸಾಮನ್ನು ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ನಾವು ನೋಡೋಣ ಮೊದಲನೇದು ಈ ಪಿ ಎಸ್ ಐ ವೈರ್ಲೆಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂಥ ಕೆಲವು ಪ್ರಶ್ನೆಗಳು ಕೆಳಗಿನ ಯಾರು ರಾಜ್ಯ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು ರಾಜ್ಯ ಶಾಸನ ಸಭೆ ನೋಡಿ ಸಂಸತ್ತು ರಾಷ್ಟ್ರಪತಿ ರಾಜ್ಯಪಾಲ ರಾಜ್ಯ ವಿಧಾನ ಪರಿಷತ್ತು ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಆಯಾ ರಾಜ್ಯದಲ್ಲಿರ್ತಕ್ಕಂತಹ ಗವರ್ನರ್ಗಳು ರಾಜ್ಯಪಾಲರುಗಳು ಆಯಾ ರಾಜ್ಯದ ರಾಜ್ಯದ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು ನೋಡು ರಾಜ್ಯಸಭೆ ಸದಸ್ಯರನ್ನು ರಾಜ್ಯಸಭೆ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ ರಾಜ್ಯಸಭೆ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರ ಮೆಂಬರ್ಸನ್ನು ಎಲ್ಲ ವಿಧಾನಸಭೆಯಲ್ಲಿ ಇರತಕ್ಕಂತಹ ಚುನಾಯಿತ ಸದಸ್ಯರು ರಾಜ್ಯಸಭಾ ಸದಸ್ಯರನ್ನು ಚುನಾಯಿಸುತ್ತಾರೆ ಈ ಕೆಳಗಿನ ನಾಯಕರುಗಳಲ್ಲಿ ಯಾರು ಸಾವಿರದ ಒಂಬೈನೂರ ನಲವತ್ತಾರರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಪಂಡಿತ್ ಜವಾಹರಲಾಲ್ ನೆಹರು ನೆಹರೂರವರು ಸಾವಿರದ ಒಂಬೈನೂರ ನಲವತ್ತಾರು ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಪಿ ಎಸ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪಂಡಿತ್ ಜವಾಹರಲಾಲ್ ನೆಹರು ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಉಪಾಧ್ಯಕ್ಷರಾಗಿದ್ದರು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಈ ಸಿ ಎ ಜಿಯವರನ್ನು ನೇಮಕ ಮಾಡುವವರು ಯಾರು ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ಸಿ ಎ ಅವರನ್ನು ನೇಮಕ ಮಾಡುತ್ತಾರೆ ಭಾರತದ ಸಿ ಎ ಅವರನ್ನು ನೇಮಕ ಮಾಡುತ್ತಾರೆ ನೋಡಿ ಭಾರತ ಒಕ್ಕೂಟ ಕಾರ್ಯಾಂಗ ಅಂತ ನಾವು ಕರಿತೇವೆ ಹಾಗಾದರೆ ಈ ಒಕ್ಕೂಟದ ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಒಕ್ಕೂಟ ಕಾರ್ಯಾಂಗ ಒಕ್ಕೂಟ ಕಾರ್ಯಾಂಗದಲ್ಲಿ ನೋಡಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗೂ ಪ್ರಧಾನ ಮಂತ್ರಿಯನ್ನು ಒಳಗೊಂಡಂತಹ ಒಂದು ಮಂತ್ರಿಮಂಡಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಯನ್ನು ಒಳಗೊಂಡಂತಹ ಒಂದು ಮಂತ್ರಿಮಂಡಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವರು ಸಮಿತ್ರ ಒಕ್ಕೂಟ ಕಾರ್ಯಾಂಗದಲ್ಲಿ ಇರ್ತಾರೆ ಒಕ್ಕೂಟ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲವು ಇರುತ್ತದೆ ನೋಡು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದು ಸದಸ್ಯನಾಗಿರದೆ ಮತದಾನದ ಹಕ್ಕು ಇಲ್ಲದೆ ಸದಸ್ಯನೂ ಆಗಿರಲ್ಲ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಸರಿಯಾದ ಉತ್ತರ ಅಟರ್ನಿ ಜನರಲ್ ಅಟರ್ನಿ ಜನರಲ್ ಅಟರ್ನಿ ಜನರಲ್ ಅವರು ಸದಸ್ಯನಾಗಿರದೆ ಮತದಾನ ಹಕ್ಕು ಇಲ್ಲದೆ ಸಂಸತ್ತಿನ ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು ನೋಡಿ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿ ಚುನಾವಣೆಯ ಅರ್ಹತೆ ಪಡೆಯಲು ಅಂದರೆ ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಹೋಗಬೇಕು ಅಂದರೆ ಆ ರಾಷ್ಟ್ರಪತಿ ಚುನಾವಣೆಗೆ ಅವನಿಗಿರ್ತಕ್ಕಂಥ ಅರ್ಹತೆಗಳೇನು ಅಂತ ರಾಷ್ಟ್ರಪತಿ ಚುನಾವಣೆಗೆ ಆತ ನಿಂತ್ಕೋಬೇಕು ಅಂದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಸದಸ್ಯನಾಗಲು ಇರುವಂತಹ ಅರ್ಹತೆ ಪಡೆದಿರಬೇಕು ಲೋಕಸಭಾ ಸದಸ್ಯನಾಗೆ ಇರಬೇಕಾದಂತಹ ಅರ್ಹತೆಗಳು ಆತನ ಬಳಿ ಇರಬೇಕು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ರಾಷ್ಟ್ರಪತಿ ಆಗಬೇಕು ಅಂದರೆ ಆತ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಅಂದರೆ ಕನಿಷ್ಠ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಸದಸ್ಯನಾಗಲು ಇರುವಂತಹ ಅರ್ಹತೆ ಪಡೆದಿರಬೇಕು ಅರ್ಹತೆಯನ್ನು ಪಡೆದಿರಬೇಕು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ನೆಕ್ಸ್ಟು ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಆಗಲು ಓರ್ವನಿಗೆ ಕನಿಷ್ಠ ಎಷ್ಟು ವರ್ಷ ಎಷ್ಟು ವರ್ಷಗಳು ಹಾಗೂ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಇರಬೇಕು ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದರೆ ನೀನು ಹೈಕೋರ್ಟ್ನಲ್ಲಿ ಎಷ್ಟು ವರ್ಷಗಳ ಕಾಲ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಬೇಕು ಅಂತ ಈ ಪ್ರಶ್ನೆಯ ಅರ್ಥ ಸರಿಯಾದ ಉತ್ತರ ಐದು ವರ್ಷ ನೀನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಬೇಕು ಅಂದರೆ ಕನಿಷ್ಠ ಐದು ವರ್ಷಗಳ ಕಾಲ ನೀನು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶನಾಗಿ ಕರ್ತವ್ಯವನ್ನು ನಿರ್ವಹಿಸಿರಬೇಕು ನೋಡಿ ಕೆಲವೊಬ್ಬರು ಹತ್ತು ವರ್ಷ ಅಂತ ಕೆಲವೊಬ್ಬರು ಹೇಳ್ತಾರೆ ಸರಿಯಾದ ಉತ್ತರ ಐದು ವರ್ಷ ಹೈಕೋರ್ಟ್ನಲ್ಲಿ ಐದು ವರ್ಷ ಹತ್ತು ವರ್ಷ ಯಾವುದು ಅಂದರೆ ಅದು ನೀನು ಲಾಯರಾಗಿ ವಕೀಲಗಿರಿ ಅಂತ ಕೇಳಿದಾಗ ಅಲ್ಲಿ ಹತ್ತು ವರ್ಷ ಅಂತ ಬರುತ್ತೆ ಹೈಕೋರ್ಟ್ನ ನ್ಯಾಯಾಧೀಶನಾಗಿ ಐದು ವರ್ಷ ಸೇವೆ ಸಲ್ಲಿಸಿದರೆ ಆತ ಸುಪ್ರೀಂ ಕೋರ್ಟ್ಗೆ ಅರ್ಹತೆಯಾಗಿರ್ತಾನೆ ನೆಕ್ಸ್ಟು ಭಾರತದ ಸಂವಿಧಾನದ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಸಂಬಂಧಿಸಿದೆ ಇದು ಪಿ ಎಸ್ ಐ ವರ್ಲೆಸ್ ಎರಡು ಸಾವಿರದ ಎಂಟು ಹಾಗೂ ಪಿ ಎಸ್ ಐ ಎರಡು ಸಾವಿರದ ಹದಿನಾರರಲ್ಲಿ ಸಮೇತ ಪಿ ಎಸ್ ಐ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಂದಾಣಿಕೆ ಮಾಡೋಕ್ಕೆ ಹೇಳಿದ್ದ ಈ ಕಡೆ ಆರ್ಟಿಕಲ್ಸು ಈ ಕಡೆ ರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆ ಮಂತ್ರಿಮಂಡಲ ರಾಜ್ಯಪಾಲರು ಅಂತ ಕೊಟ್ಬಿಟ್ಟು ಆರ್ಟಿಕಲ್ ಕೊಟ್ಟಿದ್ದೆ ಅದರೊಳಗೆ ಇದು ಒಂದಿತ್ತು ನೋಡಿ ಭಾರತ ಸಂವಿಧಾನಕ್ಕೆ ಯಾವ ವಿಧಿ ಅಂತ ಕೇಳಿದರೆ ಉಪರಾಷ್ಟ್ರಪತಿ ಚುನಾವಣೆ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ವಿಚಾರಣೆ ಹೊಂದಿರುತ್ತದೆ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಸದನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಇನ್ನೊಬ್ಬನು ಇನ್ನೊಬ್ಬ ಒಬ್ಬ ಸದನದಲ್ಲಿ ಮಾತಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾನೆ ಅವನ ಬದಲಿ ಇನ್ನೊಬ್ಬನಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಸ್ಪೀಕರ್ ಏನು ಹೇಳ್ತಾನೆ ಒಬ್ಬ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸ್ತಾನೆ ಪ್ರೆಸೆಂಟ್ ಮಾತಾಡ್ತಿರ್ತಕ್ಕಂಥ ಒಬ್ಬ ಸದಸ್ಯನಿಗೆ ನೀನು ಮಾತನಾಡುವುದಂತೆ ಸೂಚಿಸ್ತಾನೆ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸ್ತಾನೆ ಇದಕ್ಕೆ ಏನೆಂತಾರೆ ಇದಕ್ಕೆ ಏನೆಂದು ಕರೆಯುತ್ತಾರೆ ಇದನ್ನೇ ಸದನ ಶರಣಾಗತಿ ಸದನ ಶರಣಾಗತಿ ಅಂತಾರೆ ಇವು ಸದನದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರಬೇಕಾದ್ರೆ ಆತ ಮಾತನ ಆತನ ಇನ್ನೊಬ್ಬನಿಗೆ ಅವಕಾಶ ಕೊಡೋಕ್ಕೋಸ್ಕರ ಆ ವ್ಯಕ್ತಿಯನ್ನು ಮಾತನಾಡುವುದನ್ನು ನಿಲ್ಲಿಸ್ತಾನೆ ಯಾರು ಸ್ಪೀಕರ್ ಅದನ್ನು ಸದನ ಶರಣಾಗತಿ ಅಂತ ಕರಿತೇವೆ ನೆಕ್ಸ್ಟು ನೋಡಿ ಭಾರತ ಮತ್ತು ಅಮೇರಿಕ ಭಾರತ ಮತ್ತು ಅಮೇರಿಕದ ಅಧ್ಯಕ್ಷ ನಡುವಿನ ಹೋಲಿಕೆಯನ್ನು ಕುರಿತಂತೆ ಭಾರತದ ಅಧ್ಯಕ್ಷ ಮತ್ತು ಅಮೆರಿಕದ ಅಧ್ಯಕ್ಷ ಅಂದರೆ ಭಾರತ ರಾಷ್ಟ್ರಪತಿ ಮತ್ತು ಅಮೇರಿಕದ ಅಧ್ಯಕ್ಷ ಇವರಿಬ್ಬರ ನಡುವೆ ಕುರಿತಂಥ ಹೋಲಿಕೆಗಳು ನೋಡಿ ಆಪ್ಷನ್ಸ್ ಎ ಭಾರತದ ಅಧ್ಯಕ್ಷರ ಅಧಿಕಾರಾವಧಿ ಐದು ವರ್ಷ ಅಂದರೆ ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಐದು ವರ್ಷ ಅಮೇರಿಕದ ಅಧ್ಯಕ್ಷವರ ಅಧಿಕಾರಾವಧಿ ನಾಲ್ಕು ವರ್ಷ ನಾಲ್ಕು ವರ್ಷ ಆಪ್ಷನ್ಸ್ ಬಿ ಭಾರತದ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆ ಆದರೆ ಅಮೆರಿಕದ ಅಧ್ಯಕ್ಷರು ಎರಡಕ್ಕಿಂತ ಹೆಚ್ಚಿನ ಅವಧಿಗಳಿಗೆ ಆಯ್ಕೆಯಾಗುವಂತಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿಯಾಗಿವೆ ಭಾರತದಲ್ಲಿ ನಾವು ಐದು ವರ್ಷಕ್ಕೊಂದು ಸಲ ಐದು ವರ್ಷಕ್ಕೊಂದ್ಸಲ ನಾವು ಆ ರಾಷ್ಟ್ರಪತಿಯನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಆದರೆ ಅಮೇರಿಕದಲ್ಲಿ ನಾಲ್ಕು ವರ್ಷ ಮಾತ್ರ ಅವರ ಅಧಿಕಾರ ಇರುತ್ತೆ ಇನ್ನೊಂದು ಈಗ ರಾಷ್ಟ್ರಪತಿಯ ಈಗ ಯಾರಾದರೂ ಒಬ್ಬರು ರಾಮನಾಥ್ ಕೋವಿಂದೋ ಅಥವಾ ಯಾರಾದರೂ ಒಬ್ಬರು ಪ್ರಣಬ್ ಮುಖರ್ಜಿನೂ ಈಗ ಯಾರೊಬ್ಬರು ಆಗಿದ್ದರು ಅಂದರೆ ಆ ರಾಷ್ಟ್ರಪತಿ ಮತ್ತೆ ಮತ್ತೆ ಆತನೇ ಎಲೆಕ್ಷನ್ ನಿಂತ್ಕೋಬೋದು ಎಷ್ಟು ಬಾರಿ ಎಷ್ಟು ಬಾರಿ ಬೇಕಾದರೂ ನಿಂತ್ಕೊಂಡು ಎಷ್ಟು ಬಾರಿ ಬೇಕಾದರೂ ಗೆಲ್ಬೋದು ಆದರೆ ಪುನರ್ ಆಯ್ಕೆ ಆಗ್ಬೋದು ಆದರೆ ಅಮೇರಿಕಾದಲ್ಲಿ ಹೇಗೆಂದರೆ ಕೇವಲ ಎರಡು ಬಾರಿ ಮಾತ್ರ ಫಾರ್ ಎಕ್ಸಾಂಪಲ್ ರಕ್ ಒಬಾಮಾ ಒಂದು ಬಾರಿ ನಿಂತ್ಕೊಂಡು ನಾಲ್ಕು ವರ್ಷ ಪೂರೈಸಿ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಮತ್ತೊಂದು ಬಾರಿ ಬಂದಂದರೆ ನೆಕ್ಸ್ಟ್ ಮೂರನೇ ಸಲ ಆತ ಕಂಟೆಸ್ಟ್ ಮಾಡೋಂಗಿಲ್ಲ ಸೊ ಎರಡು ಬಾರಿ ಮಾತ್ರ ಅವಕಾಶ ಇರುತ್ತದೆ ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಹಲವು ಹಲವು ಬಾರಿ ಬೇಕಾದ್ರೂ ಪಾರ್ಟಿಸಿಪೇಷನ್ ಮಾಡಬಹುದು ನೆಕ್ಸ್ಟು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರು ವಚನವನ್ನು ಬೋಧಿಸುತ್ತಾರೆ ವಯಸ್ಸ ವರ್ಷ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನವನ್ನು ನೀಡುತ್ತಾರೆ ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟಿ ಟು ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಯ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರಿ ರಾಗಿರುತ್ತಾರೆ ಅಷ್ಟೇ ಎರಡು ಸಾವಿರದ ಎಂಟರಲ್ಲಿ ಕೇಳಿರ್ತಕ್ಕಂಥದ್ದು ಸರಿಯಾದ ಉತ್ತರ ರಾಷ್ಟ್ರಪತಿ ಏಕೆಂದರೆ ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿ ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿ ಕೇಂದ್ರದ ಒಬ್ಬ ವ್ಯಕ್ತಿಯಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸೊ ಅವರು ತನ್ನ ನಡವಳಿಕೆಗಳನ್ನು ಈ ರಾಷ್ಟ್ರಪತಿಯವರಿಗೆ ಜವಾಬ್ದಾರಿಯಾಗಿರ್ತಾರೆ ಅವರೆಲ್ಲ ನಡವಳಿಕೆಗಳು ರಾಷ್ಟ್ರಪತಿಯವ್ರಿಗೆ ತಿಳಿಸ್ಬೇಕಾಗಿರುತ್ತೆ ತಿಳುವಳಿಕೆ ಅಗತ್ಯ ಸೊ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಿರೋರು ರಾಜ್ಯಪಾಲರು ಸೊ ಹಾಗಂದ್ರೆ ಅವರ ನಡವಳಿಕೆ ಯಾರ ಮುಂದೆ ಕಾಣುತ್ತೆ ಅಂದರೆ ರಾಷ್ಟ್ರಪತಿ ನೋಡಿ ಭಾರತದ ರಾಷ್ಟ್ರಪತಿಯು ಭಾರತದ ರಾಷ್ಟ್ರಪತಿಯು ನೋಡಿ ಆತ ರಾಜ್ಯಸಭೆಯ ಅಧ್ಯಕ್ಷ ಲೋಕಸಭೆಯ ಅಧ್ಯಕ್ಷ ನಾಮ ಮಾತ್ರದ ಮುಖ್ಯಸ್ಥ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ನಾಮ ಮಾತ್ರದ ಮುಖ್ಯಸ್ಥ ನಾಮ ಮಾತ್ರದ ಮುಖ್ಯಸ್ಥ ಅದಕ್ಕೋಸ್ಕರ ನಮ್ಮ ಭಾರತದ ರಾಷ್ಟ್ರಪತಿ ನಾವು ರಬ್ಬರ್ ಸ್ಟಾಂಪ್ ಅಂತ ಕರಿತೀವಿ ಈತ ನಾಮ ಮಾತ್ರ ಮುಖ್ಯಸ್ಥನಾಗಿರ್ತಾನೆ ಎಲ್ಲ ಕಾರ್ಯವನ್ನು ಪ್ರಧಾನಮಂತ್ರಿಯವರು ಇರ್ತಾರೆ ನೆಕ್ಸ್ಟು ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಎಸ್ ಸರಿಯಾದ ಉತ್ತರ ಆರು ತಿಂಗಳು ರಾಷ್ಟ್ರಪತಿ ಹುದ್ದೆ ಖಾಲಿಯಾಯಿತು ಅಂದರೆ ಆ ತಕ್ಷಣ ಏನಾಗುತ್ತಪ್ಪ ಅಂದರೆ ರಾಷ್ಟ್ರಪತಿಯ ಹುದ್ದೆ ತೆರವಾದಲ್ಲಿ ಅಂದರೆ ಆತ ನಿಧನದ ಆಗ್ಬೋದು ಅಥವಾ ರಾಜೀನಾಮೆಯಿಂದಾಗ್ಬೋದು ಅಥವಾ ಇನ್ಯಾವುದೇ ಇದರ ಮುಖಾಂತರ ಆತನನ್ನು ತೆಗೆದುಹಾಕೋದರಾಗಿರ್ಬೋದು ಇಂಪ್ಲೇಸ್ಮೆಂಟ್ ಮುಖಾಂತರ ಹೀಗೆ ಹಾಕಿದ ಮೇಲೆ ಆ ಜಾಗದಲ್ಲಿ ರಾಷ್ಟ್ರಪತಿ ಹುದ್ದೆಯಲ್ಲಿ ಉಪರಾಷ್ಟ್ರಪತಿಯು ಉಪರಾಷ್ಟ್ರಪತಿಯು ರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಆದರೆ ಆರು ತಿಂಗಳು ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ ಆರು ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಿ ಅಲ್ಲಿ ರಾಷ್ಟ್ರಪತಿಯನ್ನು ಅವರು ಕೂರಿಸಬೇಕು ಅಲ್ಲಿವರೆಗೂ ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಉಪರಾಷ್ಟ್ರಪತಿಯವರು ಆ ಹುದ್ದೆಯನ್ನು ಅಲಂಕರಿಸ್ತಾರೆ ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ಹಿಂದೆ ನಾವು ನೋಡಿದ್ವಿ ಎರಡು ಎಷ್ಟಿಲ್ಲಿ ಕೇಳಿದ್ರಲ್ಲಿ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು ನೋಡಿ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ಲಾಭದಾಯಕ ಹುದ್ದೆಯಲ್ಲಿರಬಾರದು ಸರಿಯಾದ ಉತ್ತರ ಒನ್ ಟೂ ಆ್ಯಂಡ್ ಫೈವ್ ಆಪ್ಷನ್ ಸಿ ಸರಿಯಾದ ಉತ್ತರ ಆತ ಭಾರತದ ಪ್ರಜೆಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಭಾರತೀಯ ಪ್ರಜೆ ಆಗಿರಬೇಕು ಹಾಗೂ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮೂವತ್ತು ವರ್ಷ ಅಲ್ಲ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಹಾಗೂ ಪಾಂಡಿತ್ಯ ಹೊಂದಿದಂತಹ ವ್ಯಕ್ತಿಯಾಗಿರಬೇಕು ಅಂತ ಏನು ಎಲ್ಲೂ ಮೆನ್ಷನ್ ಏನು ಮಾಡಿಲ್ಲ ಪಾಂಡಿತ್ಯವನ್ನು ಹೊಂದಿರಬೇಕು ಅಂತ ಏನು ಹೇಳಿಲ್ಲ ಆದರೆ ಲಾಭದಾಯಕ ಹುದ್ದೆಯಲ್ಲಿರಬಾರದು ಲಾಭದಾಯಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಅಂತ ಹೇಳಿದರೆ ಉತ್ತರ ಒನ್ ಟು ಫೈವ್ ಒನ್ ಟು ಫೈವ್ ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಭಾರತದ ಎರಡನೇ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ರಾಧಾಕೃಷ್ಣನ್ ರಾಧಾಕೃಷ್ಣನ್ ರವರು ಭಾರತದ ಎರಡನೇ ರಾಷ್ಟ್ರಪತಿ ಭಾರತದ ಒಂದನೇ ರಾಷ್ಟ್ರಪತಿ ಯಾರು ಭಾರತದ ಒಂದನೇ ರಾಷ್ಟ್ರಪತಿ ಯಾರು ಓಕೆ ನೆಕ್ಸ್ಟು ಭಾರತದ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣ ಒಕ್ಕೂಟದ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ರಾಷ್ಟ್ರಪತಿಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಬರತಕ್ಕಂಥ ಈ ಒಕ್ಕೂಟ ಕಾರ್ಯನಿರ್ವಹಣದ ಅಧಿಕಾರ ಸಂಪೂರ್ಣವಾಗಿ ರಾಷ್ಟ್ರಪತಿಯವರ ಕೈಯಲ್ಲಿರುತ್ತೆ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಮೂವತ್ತು ಇಪ್ಪತ್ತೈದು ಮೂವತ್ತೈದು ಇಪ್ಪತ್ತೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು